वेलकम बैक टू अनदर वीडियो नान होद वीडियोदल्ली नम्म फैशन चैलेंज बग्गे हेळिदे पार्ट 1 नोडिद्री इवत्तु पार्ट 2 अल्ली मणि ननगोस्कर याव याव ड्रेसेस सेलेक्ट माडिदारे अदेल्ल नन्न मेले हेगे काणुत्ते हागे अवरु 3000 बजेट ओळगडेने एष्टु ड्रेसेस ननगोस्कर शॉपिंग माडिदारे हागेने हेगिदे एल्ल ड्रेसेस अंत कूड नीवु नोडबहुदु ಈಗಂತೂ ಎಲ್ಲ ಡ್ರೆಸ್ ಜೊತೆಗೆ ಮಾಸ್ಕ್ ಕೊಡೋದು ಒಂಥರ ರುಟೀನ್ ಆಗೋಗ್ಬಿಟ್ಟಿದೆ ಸೊ ಈ ಡ್ರೆಸ್ ಜೊತೆಗೆ ಕೂಡ ಮ್ಯಾಚಿಂಗ್ ಮಾಸ್ಕ್ ಕೊಟ್ಟಿದ್ದಾರೆ ಡಿಸ್ಪೋಸಿಬಲ್ ಮಾಸ್ಕು ಸೊ ಈ ಫಸ್ಟ್ ಎಂಬ್ರಾಯ್ಡ್ರಿ ಬ್ಲೂ ಕುರ್ತಾ ಇದರ ಮೇಲೆ ಬ್ಲೂ ಮೇಲೆ ವೈಟ್ ಎಂಬ್ರಾಯ್ಡ್ರಿ ವರ್ಕ್ ಇದೆ ಹಾಗೆಯೇ ಕೆಳಗಡೆ ಕೂಡ ಥಿಕ್ಕಾಗಿ ಒಂದು ಬಾರ್ಡರ್ ಥರ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ ಹಾಗೆಯೇ ಸ್ಲೀವ್ಸು 3/4 ಇದೆ ಇದಕ್ಕೆ ಮ್ಯಾಚಿಂಗ್ ಪೈಜಾಮ ಕೂಡ ಕೊಟ್ಟಿದ್ದಾರೆ ಇದು ಪಲಾಜೋ ಟೈಪ್ ಬರುತ್ತೆ ಹಾಗೆಯೇ ಅದ್ರ ಮೇಲೂ ಕೂಡ ಚಿಕನ್ಕಾರಿ ವರ್ಕ್ ಇದೆ ಎಂಬ್ರಾಯ್ಡ್ರಿ ವರ್ಕ್ ಇದೆ ಬ್ಯಾಕ್ ಸೈಡ್ ಕೂಡ ನೀವು ನೋಡ್ತಿರ್ಬೋದು ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ ಕೆಳಗಡೆ ಪ್ಲೇನ್ ಬರುತ್ತೆ ಇದು ಎರಡು ಸೆಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ ಜೊತೆಯಲ್ಲಿ ವೇರ್ ಮಾಡಿದಾಗ ನಿಮಗೆ ವೇರ್ ಮಾಡಿ ತೋರಿಸ್ದಾಗ ಗೊತ್ತಾಗುತ್ತೆ ಕಾಟನ್ ಪ್ಯೂರ್ ಕಾಟನ್ ಇದು ಎರಡೂ ಅಷ್ಟೇ ಟಾಪ್ ಮತ್ತು ಬಾಟಮ್ ಎರಡೂ ಈ ಪ್ಯಾಂಟಿಗೆ ಎಲಾಸ್ಟಿಕ್ ಕೂಡ ಕೊಟ್ಟಿದ್ದಾರೆ ಸೊ ಇಷ್ಟು ಒಳ್ಳೆ ಕ್ವಾಲಿಟಿ ಕಾಟನ್ ಎಂಬ್ರಾಯ್ಡ್ರಿ ವರ್ಕ್ ಇರುವಂಥ ಡ್ರೆಸ್ಸು ಜಸ್ಟ್ 580 ರುಪೀಸ್ ಅಷ್ಟೇ ಸೊ ಒಳ್ಳೆ ಪರ್ಚೇಸೇ ಮಾಡಿದ್ದಾರೆ ಮನೆಯವರು ಸೊ ನಾನೀಗ ನಿಮಗೆ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ನೋಡೋಣ ಸೆಕೆಂಡ್ ಕುರ್ತಿ ಸೆಟ್ ನನಗೆ ಸೆಲೆಕ್ಟ್ ಮಾಡಿರೋದು ಅವರು ಈ ಆಲ್ಮೋಸ್ಟ್ ಒಂಥರ ಬೇಜ್ ಕಲರು ಇದಕ್ಕೆ ಬ್ಲೂ ಕಲರ್ ಬಾಟಮ್ ಇದೆ ಇದಕ್ಕೂ ಕೂಡ 3/4 ಸ್ಲೀವ್ಸು ಹಾಗೆಯೇ ಇದರ ಬಾಟಮ್ ಕೂಡ ಸ್ವಲ್ಪ ಪಲಾಜೋ ಟೈಪೇ ಬರುತ್ತೆ ತುಂಬ ಬ್ರಾಡ್ ಅಲ್ಲ ಬಟ್ ತುಂಬ ನ್ಯಾರೋನೂ ಅಲ್ಲ ಚೆನ್ನಾಗಿ ಕಾಣುತ್ತೆ ಇದು ವೇರ್ ಮಾಡಿದಾಗ ನಿಮಗೆ ಪಲಾಜೋ ಅಷ್ಟು ಇಷ್ಟ ಇಲ್ಲದಿದ್ದರೂ ಕೂಡ ಇದು ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ಇಷ್ಟ ಆಗುತ್ತೆ ಹಾಗೆ ನೆಕ್ಗೆ ಈ ರೀತಿ ವುಡನ್ ಬಟನ್ಸ್ ಕೂಡ ಕೊಟ್ಟಿದ್ದಾರೆ ರಿಮೂವಬಲ್ ಅಲ್ಲ ಬಟನ್ಸು ಜಸ್ಟ್ ಶೋಗೋಸ್ಕರ ಹಾಗೆಯೇ ಈ ಬ್ಲೂ ಪ್ಯಾಂಟ್ ಮೇಲೆ ಕಾಂಟ್ರಾಸ್ಟಾಗಿ ಬೇಜ್ ಕಲರ್ ಪ್ರಿಂಟೆಡ್ ವರ್ಕ್ ಇದೆ ಅದ್ರ ಜೊತೆ ಗೋಲ್ಡನ್ ಕಲರ್ ಕೂಡ ಯೂಸ್ ಮಾಡಿದ್ದಾರೆ ಅದೇ ರೀತಿ ಟಾಪ್ ಮೇಲೂ ಕೂಡ ಬ್ಲೂ ಕಲರ್ ಮತ್ತು ಗೋಲ್ಡನ್ ಕಲರಲ್ಲಿ ಪ್ರಿಂಟೆಡ್ ಡಿಸೈನ್ ಇದೆ ಸೊ ಇದರ ಕಾಸ್ಟು ಜಸ್ಟ್ 456 ರುಪೀಸ್ ಅಷ್ಟೇ ಅದಂತೂ ತುಂಬಾ ಚೆನ್ನಾಗಿರೋ ಸೆಟ್ಟು ನಂಗೆ ತುಂಬ ಇಷ್ಟ ಆಯಿತು ಸಿಂಪಲ್ಲಾಗಿದೆ ಆಫೀಸ್ಗೆ ಅಥವಾ ಔಟಿಂಗಿಗೆ ಎಲ್ಲ ಕಡೆ ಹಾಕ್ಕೊಂಡು ಹೋಗ್ಬೋದು ಡೀಸೆಂಟಾಗಿ ಕೂಡ ಕಾಣುತ್ತೆ ಇದರ ಮೆಟೀರಿಯಲ್ಲು ರೇಯಾನು
ಈ ಇಷ್ಟೂ ಕುರ್ತೀಸು ಅವರು ನನಗೆ ಸೆಲೆಕ್ಟ್ ಮಾಡಿರೋದು ಮೀಶೋ ಆ್ಯಪಿಂದ, ಮೀಶೋ ಆ್ಯಪಿಂದ ಶಾಪಿಂಗ್ ಮಾಡಿರೋದು. ಮೀಶೋ ಆ್ಯಪಲ್ಲಿ ನಿಮಗೆ ಬೇರೆ ಬೇರೆ ಕ್ಯಾಟಗರಿಯ ಡ್ರೆಸ್ಸಸ್ಸು, ಸ್ಯಾರೀಸು, ಜುವೆಲ್ಸು ಎಲ್ಲನೂ ಸಿಗುತ್ತೆ. ನೀವು ಇದರಿಂದ ನಿಮಗೋಸ್ಕರ ಶಾಪಿಂಗ್ ಕೂಡ ಮಾಡ್ಬೋದು, ಹಾಗೆ ರೀಸೆಲ್ಲಿಂಗ್ ಕೂಡ ಮಾಡ್ಬೋದು. ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಪ್ ಡೌನ್ಲೋಡ್ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ನ ಯೂಸ್ ಮಾಡಿ ನೀವು ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡಿ ಫಸ್ಟ್ ಆರ್ಡರ್ನ ಪ್ಲೇಸ್ ಮಾಡಿದ್ರೆ 100 rupees ಅಥವಾ 30%ವರೆಗೂ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟ್ ನಾನು ತೋರಿಸ್ತಾ ಇರೋ ಈ ಕುರ್ತಿ, ಇದು ಕೂಡ ರಿಯಾನ್ ಮೆಟೀರಿಯಲ್, ವೈಟ್ ಮೇಲೆ ಬ್ರೌನ್ ಕಲರ್ ಪ್ರಿಂಟೆಡ್ ವರ್ಕ್ ಇದೆ, ಹಾಗೆಯೇ ಸ್ಲೀವ್ಸ್ ಈ ರೀತಿ ಫ್ರಿಲ್ ಇರೋ ಥರ ಕೊಟ್ಟಿದ್ದಾರೆ. ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ, ಬಟ್ ತುಂಬ ಡಿಫ್ರೆಂಟ್ ಆಗಿದೆ. ನನ್ನ ಹತ್ರ ಯಾವ ಡ್ರೆಸ್ಸು ಇರಲಿಲ್ಲ ಈ ರೀತಿ. ಮಣಿ ಕೂಡ ನಾನು ಇದೇ ರೀತಿ ಒಂದು ಸೆಲೆಕ್ಟ್ ಮಾಡಿದ್ದೆ, ನೀವು ನೋಡಿರ್ಬೋದು. ಸೆಂಟರಲ್ಲಿ ಫುಲ್ ಬಟನ್ಸ್ ಇದೆ, ಬಟನ್ಸ್ಗೆ ಎಲ್ಲನೂ ಡ್ಯಾಸಲ್ಸ್ ಅಟ್ಯಾಚ್ ಮಾಡಿದ್ದಾರೆ. ಸೆಂಟರಲ್ಲಿ ಕೆಳಗಡೆ ಸ್ಲಿಟ್ ಕೂಡ ಇದೆ, ಅದಕ್ಕೆ ಈ ರೀತಿ ಕಾಂಟ್ರಾಸ್ಟ್ ಪಿಂಕ್ ಕಲರ್ ಪೈಜಾಮ ಕೊಟ್ಟಿದ್ದಾರೆ. ಪಲಾಝೋ ಪೈಜಾಮ, ಪ್ಲೇನ್ ಇದೆ, ಎಲಾಸ್ಟಿಕ್ ಕೂಡ ಇದೆ, ತುಂಬಾ ಕಂಫರ್ಟೇಬಲ್ ವೇರ್ ಮಾಡೋಕ್ಕೆ. ಸೊ ಇದನ್ನು ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ನನಗೆ ತುಂಬಾ ಡಿಫ್ರೆಂಟ್ ಫೀಲ್, ಯಾಕಂದರೆ ಈ ರೀತಿ ಡ್ರೆಸ್ನ ಮುಂಚೆ ಯಾವತ್ತೂ ಹಾಕಿರಲಿಲ್ಲ. 3-4 ಸ್ಲೀವ್ಸ್ ಅಂದರೆ ನನಗೆ ಇಷ್ಟ, ಬಟ್ ಸ್ಲೀವ್ಸ್ಗೆ ಈ ರೀತಿ ಎಕ್ಸ್ಟ್ರಾ ಫ್ರಿಲ್ಸ್ ಇರೋದು ನಾನು ಯಾವತ್ತೂ ಹಾಕಿರಲಿಲ್ಲ. ಸೊ ನೀವು ಹೇಳಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ. ಇದರ ಕಾಸ್ಟು ಜಸ್ಟ್ 501 rupees. ನೆಕ್ಸ್ಟ್ ನಾನು ತೋರಿಸ್ತಾ ಇರೋ ಡ್ರೆಸ್ಗೂ ಕೂಡ ಒಂದು ಕಾಂಪ್ಲಿಮೆಂಟ್ರಿ ಮಾಸ್ಕ್ ಕೊಟ್ಟಿದ್ದಾರೆ. ಈ ಕುರ್ತಾಗೆ ಪೈಜಾಮ ಕೊಟ್ಟಿಲ್ಲ ಸೆಟ್ಟಲ್ಲಿ, ಬಟ್ ಇದಕ್ಕೆ ಒಂದು ಓವರ್ ಕೋಟ್ ಕೊಟ್ಟಿದ್ದಾರೆ, ಅದೇ ಯುನೀಕ್ ಆಗಿರೋವಂಥದ್ದು. ಮಣಿ ಸೆಲೆಕ್ಟ್ ಮಾಡಿರೋದು ಪ್ರತಿಯೊಂದು ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ. ಇದು ಗ್ರೇ ಕಲರಲ್ಲಿದೆ, ಡಾರ್ಕ್ ಗ್ರೇ ಅಥವಾ ಸಿಮೆಂಟ್ ಕಲರ್ ಅಂತಾರಲ್ಲ, ಅದಕ್ಕೆ ಸೆಂಟರಲ್ಲಿ ಈ ರೀತಿ ಸ್ಕ್ವೇರ್ ಶೇಪಿನ ಡಿಸೈನ್ ಕೊಟ್ಟಿದ್ದಾರೆ. ಅದು ಜಸ್ಟ್ ಅಂಟಿಸಿಲ್ಲ, ಥ್ರೆಡ್ಡಲ್ಲಿ ಹೊಲಿದಿದ್ದಾರೆ ಕೂಡ. ಹಾಗೆಯೇ ಅದ್ರ ಮೇಲೆ ಈ ರೀತಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಚೆಕರ್ಡ್ ಓವರ್ ಕೋಟ್ ಕೂಡ ಇದೆ. ಈ ರೀತಿ ಕೂಡ ಇರಲಿಲ್ಲ ನನ್ನ ಹತ್ರ ಒಂದೂ. ತುಂಬಾ ಡಿಫ್ರೆಂಟಾಗಿ ಕಾಣುತ್ತೆ, ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ತೋರಿಸ್ತೀನಿ, ಇದು ಪ್ಯೂರ್ ಕಾಟನ್ನು. ಇಷ್ಟು ಬ್ಯೂಟಿಫುಲ್ ಮತ್ತು ಸ್ಟೈಲಿಶ್ ಆಗಿರೋ ಕುರ್ತಿ ಜಸ್ಟ್ 447 rupees ಅಂದರೆ ನೀವು ನಂಬ್ತೀರಾ? ಸೊ ನನಗಂತೂ ತುಂಬಾ ಇಷ್ಟ ಆಯಿತು, ಡಿಫ್ರೆಂಟ್ ಆಗಿದೆ, ವೇರ್ ಮಾಡಿದಾಗ ನಿಮಗೂ ಗೊತ್ತಾಗ್ತಾ ಇದೆ ಎಷ್ಟು ಡಿಫ್ರೆಂಟಾಗಿ ಕಾಣುತ್ತೆ ಅಂತ. ನಾನು ಇದನ್ನು ಬ್ಲ್ಯಾಕ್ ಕಲರ್ ಲೆಗಿಂಗ್ಸ್ ಜೊತೆ ಪೇರ್ ಮಾಡಿದ್ದೀನಿ. ಹಾಗೆಯೇ ಎಲ್ಲ ಕುರ್ತಿದು ಸೈಜು XL ಅಂತ ಹೇಳ್ತಿದ್ದೀನಿ, ಯಾಕಂದರೆ ನನ್ನ ಸೈಜ್ ಇರೋರು ನೋಡಿಕೊಂಡು ಅವರು ಕೂಡ XL ಆರ್ಡರ್ ಮಾಡ್ಬೋದು. ನನಗಿಂತ ದಪ್ಪ ಇರೋರು XXL ವರ್ಗೂ ಸಿಗುತ್ತೆ, ನಿಮ್ಮ ಸೈಜ್ ನೋಡ್ಕೊಂಡು ನೀವು ಆರ್ಡರ್ ಮಾಡಿ. ಕೊನೆ ಕುರ್ತಿ ನಾನು ತೋರಿಸ್ತಾ ಇರೋದು, ಮಣಿ ನನಗೋಸ್ಕರ ಸೆಲೆಕ್ಟ್ ಮಾಡಿರೋದು, ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಈ 5 ಕುರ್ತಿಯಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಈ ಕುರ್ತಿ. ಇದು ಬೇಬಿ ಪಿಂಕ್ಗೆ ವೈಟ್ ಕಲರ್ ಮೇಲೆ ಫ್ಲೋರಲ್ ಡಿಸೈನ್ ಇದೆ.
ಇದರ ಮೆಟೀರಿಯಲ್ಲು ಪ್ಯೂರ್ ಕಾಟನ್ನು, ಹಾಗೆ 3/4 ಸ್ಲೀವ್ಸ್ ಇದೆ. ಸ್ಲೀವ್ಸ್ಗೆ ಮತ್ತು ನೆಕ್ಕಿಗೆ ಸಿಲ್ವರ್ ಕಲರ್ ಗೋಟಾಪತಿ ವರ್ಕ್ ಕೂಡ ಕೊಟ್ಟಿದ್ದಾರೆ. ಇದರ ಬಾಟಮ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ನೋಡ್ತಿರ್ಬೋದು ನೀವು, ಡೈಮಂಡ್ ಶೇಪಲ್ಲಿರೋ ಚೆಕರ್ಡ್ ಪ್ರಿಂಟ್ ಇದೆ. ಇದ್ರ ಮೇಲೆ ಟಾಪ್ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣ್ತು. ಹಾಗೆ ದುಪ್ಪಟ್ಟ ಕೂಡ ಪ್ಯಾಂಟು ದುಪ್ಪಟ್ಟ ಟಾಪ್ ಮೂರು ಕಾಟನ್ನೇ. ಹಾಗೆಯೇ ದುಪ್ಪಟ್ಟಗೆ ಪ್ಯಾಂಟ್ ಮತ್ತು ಟಾಪ್ ಎರಡೂ ಕಾಂಬಿನೇಷನ್ ಡಿಸೈನ್ ಕೊಟ್ಟಿದ್ದಾರೆ. ತುಂಬಾ ಸಾಫ್ಟ್ ಆಗಿದೆ, ಮಲ್ಮಲ್ ಕಾಟನ್ ಅಂತಾರಲ್ಲ ಆ ಥರ ಇದೆ. ಹಾಗೆಯೇ ಪಾಂಪ್ ಪಾಂಪ್ ಡಿಸೈನ್ ಕೂಡ ಕೊಟ್ಟಿದ್ದಾರೆ ಬಾರ್ಡ್ರಲ್ಲಿ ದುಪ್ಪಟ್ಟಗೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಂಬರ್ ಒನ್ ಈ ಡ್ರೆಸ್ಗೆ ಅಂತ ಹೇಳ್ಬೋದು. ನೀವು ಇಷ್ಟರಲ್ಲಿ ಯಾವುದನ್ನು ಒನ್ ಡ್ರೆಸ್ ತೊಗೋಬೇಕಂದ್ರೆ ನೀವು ಇದನ್ನೇ ಸೆಲೆಕ್ಟ್ ಮಾಡಿ, ನೀವು ಒಂಚೂರು ರಿಗ್ರೆಟ್ ಮಾಡೋದಿಲ್ಲ. ಹಾಗೆ ಮಣಿಗೆ ನಾನು ಸೆಲೆಕ್ಟ್ ಮಾಡಿದ್ರಲ್ಲಿ ನೀವು ಒನ್ ಡ್ರೆಸ್ ತೊಗೊಳ್ಳೇಬೇಕಂದ್ರೆ ಕೊನೆಯಲ್ಲಿ ತೋರಿಸಿದ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಕಾಟನ್ ಡ್ರೆಸ್ ಇದೆಯಲ್ಲ ಅದು ತೊಗೊಳ್ಳಿ, ಗ್ಯಾರಂಟಿ ನೀವು ರಿಗ್ರೆಟ್ ಮಾಡೋದಿಲ್ಲ. ಹಾಗೆಯೇ ಇವತ್ತಿನ ಈ ಚಾಲೆಂಜಲ್ಲಿ ಯಾರು ಗೆದ್ದಿದ್ದು ಅಂತ ಅನೌನ್ಸ್ ಮಾಡೋ ಟೈಮ್ ಬಂದಿದೆ. ಟೋಟಲ್ ಮನಿ ಶಾಪಿಂಗ್ ಮಾಡಿದ್ದು 2686 ರುಪೀಸ್ಗೆ 5 ಕುರ್ತಿ. ಸೊ 3000 ರುಪೀಸ್ ಒಳಗಡೆನೆ 5 ಒಳ್ಳೊಳ್ಳೆ ಡ್ರೆಸ್ನ ಸೆಲೆಕ್ಟ್ ಮಾಡಿ ಈ ಚಾಲೆಂಜಲ್ಲಿ ಮಣಿ ಗೆದ್ದಿದ್ದು. ಸೊ ಕಂಗ್ರ್ಯಾಚುಲೇಷನ್ಸ್ ಮಣಿ. ಸೊ ಮೀಶೋದಲ್ಲಿ ಹೇಗೆ ಶಾಪಿಂಗ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ಡೌನ್ಲೋಡ್ ಮಾಡಿದ ತಕ್ಷಣ ನೀವು ಆ್ಯಪ್ ಓಪನ್ ಮಾಡಿದ್ರೆ ಈ ಪೇಜ್ ನಿಮಗೆ ಕಾಣಿಸುತ್ತೆ. ಇದರಲ್ಲಿ ನೀವು ಸೂಟ್ಸು, ಸ್ಯಾರೀಸು, ಡ್ರೆಸ್ಸಸ್ ಏನು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಕ್ಯಾಟಲಾಗ್ ವೈಸ್ ಹೋಗಿ ಸರ್ಚ್ ಮಾಡಿ ಆರ್ಡರ್ ಮಾಡೋದನ್ನು ಹೇಗೆ ಅಂತ ತೋರಿಸ್ತಿದ್ದೀನಿ. ನೀವು ಸರ್ಚ್ ಕೋಡ್ನ ಯೂಸ್ ಮಾಡಿ ಆರ್ಡರ್ ಮಾಡಬೇಕಂದ್ರೆ ಮೇಲ್ಗಡೆ ಸರ್ಚ್ ಬಟನ್ ಕಾಣಿಸ್ತಿದೆಯಲ್ಲ, ಅಲ್ಲಿ ನೀವು ಸರ್ಚ್ ಕೋಡ್ನ ಟೈಪ್ ಮಾಡಿದ್ರೆ ನಿಮಗೆ ನಾನು ಯಾವ್ಯಾವ ಕುರ್ತಿದು ಕೋಡ್ ಹಾಕಿದ್ದೀನಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅದೇ ಕುರ್ತಿನ ನೀವು ಹುಡುಕಿ ಆರ್ಡರ್ ಮಾಡ್ಬೋದು. ಈಗ ನಾನು ಈ ಗ್ರೀನ್ ಕಲರ್ ಕುರ್ತಿ ಸೆಟ್ಟು ತುಂಬ ಬ್ಯೂಟಿಫುಲ್ ಆಗಿದೆ, ಇದನ್ನು ಆರ್ಡರ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ನೀವು ಅದು ಕ್ಯಾಟಲಾಗ್ ಮೇಲೆ ಸೆಲೆಕ್ಟ್ ಮಾಡಿದಾಗ ನಿಮಗೆ ಗ್ರೀನ್ ಕಲರ್ ಕುರ್ತಿ ಒನ್ ಆಫ್ ದ ಐಟಮ್ಸ್ ಇರುತ್ತೆ ಆ ಕ್ಯಾಟಲಾಗಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗುತ್ತೆ. ನಿಮ್ಮ ಸೈಜ್ ಯಾವುದು ಅಂತ ನೀವು ನೆಕ್ಸ್ಟ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಬೇಕಂದರೆ ರಿವ್ಯೂ ಚೆಕ್ ಮಾಡ್ಕೋಬೋದು. ಅದಾದಮೇಲೆ ಸೈಜ್ನ ಸೆಲೆಕ್ಟ್ ಮಾಡಿ ಆ್ಯಡ್ ಟು ಕಾರ್ಟ್ ಕೊಟ್ಟರೆ ಕಾರ್ಟಲ್ಲೇ ಆ್ಯಡ್ ಆಗುತ್ತೆ. ಅದಾದಮೇಲೆ ನೀವು ಪೇಮೆಂಟ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು. ಕ್ಯಾಶ್ ಆನ್ ಡೆಲಿವರಿ ಕೊಟ್ಟರೆ ನೀವು ಈ ರೀತಿ ತೋರಿಸುತ್ತೆ. ನೆಕ್ಸ್ಟ್ ನೀವು ಅಡ್ರೆಸ್ನ ಸೆಲೆಕ್ಟ್ ಮಾಡಬೇಕು, ಅದಾದಮೇಲೆ ನೀವು ಅಮೌಂಟ್ನ ಹಾಕಬೇಕು. ನಿಮಗೋಸ್ಕರ ಆದರೆ ನೀವು ಎಕ್ಸಾಕ್ಟ್ ಟೋಟಲ್ ಅಮೌಂಟ್ನೇ ಹಾಕಿ, ಇಲ್ಲಾಂದರೆ ನೀವು ಕಮಿಷನ್ನ ಆ್ಯಡ್ ಮಾಡಿ ಆ ಅಮೌಂಟನ್ನು ಹಾಕಿದ್ರೆ ನಿಮಗೆ ಆ ಎಕ್ಸ್ಟ್ರಾ ಕಮಿಷನ್ ನೀವು ಏನು ಆ್ಯಡ್ ಮಾಡಿದರೆ ಅದು ನಿಮ್ಮ ಅಕೌಂಟ್ಗೆ ಬರುತ್ತೆ. ನಾನಿವಾಗ ನನಗೋಸ್ಕರ ಶಾಪಿಂಗ್ ಮಾಡ್ತಾ ಇದ್ದೀನಿ, ಸೊ ನಾನೇನು ಮಾರ್ಜಿನ್ ಹಾಕಿಲ್ಲ. ನೆಕ್ಸ್ಟ್ ಎಲ್ಲ ಸೆಲೆಕ್ಷನ್ ಆಗಿ ಅಡ್ರೆಸ್ ಹಾಕಿ ಅಮೌಂಟು ಹಾಕಿದ ಮೇಲೆ ಪ್ಲೇಸ್ ಆರ್ಡ್ರ್ ಅಂತ ಕೊಟ್ಟರೆ ಆಯಿತು, ಅಲ್ಲಿಗೆ ಆರ್ಡರ್ ಪ್ಲೇಸ್ ಆದಂಗೆ ಲೆಕ್ಕ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.